okay so in the last session we discussed with the biotechnology principles and processes we started with tools of recombinant technology which is a wide concept in this lesson and we completed with restriction enzyme types of restriction enzyme cloning vectors then we have to discuss regarding um, the features of cloning vectors ಸೊ ಕ್ಲೋನಿಂಗ್ ಸೈಟ್ಸ್ ಅಂತ ಡಿಸ್ಕಸ್ ಮಾಡ್ಬೇಕು ನಾವು ಕ್ಲೋನಿಂಗ್ ವೆಕ್ಟರ್ಸ್ ಬಗ್ಗೆ ತಿಳ್ಕೊಂಡ್ವಿ ಕ್ಲೋನಿಂಗ್ ಸೈಟ್ಸ್ ಯಾವ ಜಾಗದಲ್ಲಿ ಅಥವಾ ಯಾವ ಲೊಕೇಶನ್ ಅಲ್ಲಿ ಕ್ಲೋನಿಂಗ್ ಆಗತ್ತೆ ದಟ್ ಇಸ್ ನಥಿಂಗ್ ಬಟ್ ಅ ಪ್ರೊಡಕ್ಷನ್ ಆಫ್ ಅ ಸೇಮ್ ಕಾಪಿ ಆಗತ್ತೆ ಅನ್ನೋದನ್ನ ವಿ ಹ್ಯಾವ್ ಟು ಡಿಸ್ಕಸ್ ಟುಡೇ ಓಕೆ ಲೆಟ್ ಸ್ಟಾರ್ಟ್ ಟುಡೆಸ್ಟಾರ್ಟ್ ಯಾರಿದ್ದಾರೆ ಅನಿತಾ ಪವಿತ್ರ ಸೌಭಾಗ್ಯ ಉದಯ್ Okay. So someone has uh, mentioned your mobile name as Redmianta. Please change it and put your name. Fine. So let us start. Cloning sites. Okay. So recombinant plasmids can be selected out from a non-recombinant ones by plating the

how we are going to select it from the medium so recombinant plasmids can be selected out from a non recombinant one by what by plating the transformants on ampicillin medium a transformants anna navu yaudu plasmid anna recombinant plasmid anna ampicillin medium dalli itaga. we will get the transformants then the transformants are transferred on tetracycline medium ಸೊ ಮೀಡಿಯಂಗೆ ನಾವು ಅದನ್ನ ೈಕ್ಲಿನ್ ಮೀಡಿಯಂ ಸಿಎ ಹಿಯರ್ ಟೆಟ್ರಾಸೈಕ್ಲಿನ್ ಜೀನು ಇನ್ಆಕ್ಟಿವ್ ಆಗಿರುತ್ತೆ ರೀಕಾಂಬಿನೆಂಟ್ ಕಾಂಬಿನೆಂಟ್ ಡಿ ಎನ್ ಎಲ್ಲಿ ದೆನ್ ಟೆಟ್ರಾಸೈಕ್ಲಿನ್ ಜೀನ್ ವಿಲ್ ಬಿ ಆಕ್ಟಿವ್ ಇನ್ ದ ನಾನ್ ರೀಕಾಂಬಿನೆಂಟ್ ಕಾಂಬಿನೆಂಟ್ ಡಿ ಎನ್ ಎ ನೆಕ್ಸ್ಟ್ ಇದನ್ನ ನಾವು ಈ ಕ್ವಲೈ ಸೆಲ್ಸ್ ಅಲ್ಲಿ ಹಾಕಿದಾಗ ಆ ರೀಕಾಂಬಿನೆಂಟ್ ಪ್ಲಾಸ್ಮಿಟ್ಸ್ ಅನ್ನ ಈ ಕ್ವಲೈ ಸೆಲ್ಸ್ ಅಲ್ಲಿ ನಾವು ಇಂಟ್ರಡ್ಯೂಸ್ ಮಾಡಿದಾಗ ಟ್ರಾನ್ಸ್ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಅಂದ್ರೆ ಸರ್ಟನ್ ಬ್ಯಾಕ್ಟೀರಿಯಾ ಸೆಲ್ಸ್ಗಳಲ್ಲಿ ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ವಿಲ್ ಗೋ ಅಂಡ್ ಸ್ಟಾರ್ಟ್ ಟು ಮಲ್ಟಿಪ್ಲೈ ಸೊ ಇಲ್ಲಿ ನೋಡಿ ಟ್ರಾನ್ಸ್ಫಾರ್ಮೇಶನ್ ಪ್ಲೇಟ್ ಆನ್ ಪ್ಲೇಟ್ಸಿಲಿನ್ ಕಂಟೈನಿಂಗ್ ಮೀಡಿಯಂ ಸೊ ಆಂಪಿಸಿಲಿನ್ ಕಂಟೇನಿಂಗ್ ಮೀಡಿಯಂ ದಲ್ಲಿ ನಾವೇನ್ ಮಾಡಿದ್ವಿ ಬ್ಯಾಕ್ಟೀರಿಯಾಸ್ ಗಳನ್ನ ಹಾಕಿದ್ವಿ ಸೊ ಹಿಯರ್ ಯು ಕ್ಯಾನ್ ಸಿ ದ ಬ್ಯಾಕ್ಟೀರಿಯಲ್ ಕಾಲನಿ ಸೊ ಅವಾಗ ರೆಪ್ಲಿಕೇಶನ್ ಆಗತ್ತೆ ರೆಪ್ಲಿಕಾ ಪ್ಲೇಟಿಂಗ್ ಅಂತ ಸೊ ಆನ್ ಟೆಟ್ರಾಸೈಕ್ಲಿನ್ ಮೀಡಿಯಂ ಟೆಟ್ರಾಸೈಕ್ಲಿನ್ ಮೀಡಿಯಂ ಈ ಆಂಪಿಸೆಲಿನ್ ಮೀಡಿಯಂದಲ್ಲಿರೋದನ್ನ ಟೆಟ್ರಾಸೈಕ್ಲಿನ್ ದಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ರೆಪ್ಲಿಕೇಶನ್ ಆಗಿ ಕೆಲವೊಂದಿಷ್ಟು ರೀಕಾಂಬಿನೆಂಟ್ ಹೊಂದಿರುವಂತಹ ಪ್ಲಾಸ್ಮಿಟ್ಸ್ಗಳು ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಗಳು ಸಿಗ್ತವೆ ಕೆಲವೊಂದಿಷ್ಟು ಯಾವುದು ರೀಕಾಂಬಿನೆಂಟ್ ಆಗಿಲ್ವೋ ಆ ರೀತಿ ಸೆಲ್ಸ್ಗಳು ಕೂಡ ನಮಗೆ ಸಿಗ್ತವೆ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಲೆಟ್ ಸಿ ಓಕೆ ಸೊ ಅವಾಗ ಏನಾಗುತ್ತೆ ಇನ್ ದಿಸ್ ದಿಸ್ಕಾಂಬೆಂಟ್ ಡಿ ಎನ್ ಎಸ್ ಇನ್ಸರ್ಟೆಡ್ ಇನ್ ಟು ದ ಕೋಡಿಂಗ್ ಸಿಕ್ವೆನ್ಸ್ ಸೊ ಈ ಡಿ ಎನ್ ಇನ್ಸರ್ಟ್ ಮಾಡಬೇಕು ಯಾವ ರೀತಿ ಎಲ್ ಬೇಕಾದ್ರಲ್ಲೂ ಇನ್ಸರ್ಟ್ ಮಾಡೋದ ಇಲ್ಲ ಸೊ ಇಟ್ ವಿಲ್ ಬಿ ಇನ್ಸರ್ಟೆಡ್ ಇಂಟು ಅ ಸ್ಪೆಸಿಫಿಕ್ ಕೋಡಿಂಗ್ ಸೀಕ್ವೆನ್ಸ್ ಅ ಸ್ಪೆಸಿಫಿಕ್ ಜೀನ್ ಯಾವ್ದದು ಜೀನು ವಿಚ್ ವಿಲ್ ಎಕ್ಸ್ಪ್ರೆಸ್ ಎನ್ಸೈಮ್ ನೇಮ್ ಬಿಟಾ ಗೆಲ್ಲಾಕ್ಟೋ ಸಿಡೇಸ್ ಯಾವ ಜೀನು ಬೀಟಾ ಗೆಲ್ಲಾಕ್ಟೋ ಸಿಡೇಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿಯನ್ನ ಅಥವಾ ಎಕ್ಸ್ಪ್ರೆಷನ್ ಅನ್ನ ಹೊಂದಿದ ಆ ಒಂದು ಜೀನ್ ಅಲ್ಲಿ ಜೀನ್ ಹತ್ರ ನಾವು ಅನ್ನ ಕಾಂಬಿನೆಂಟ್ ಡಿ ಎನ್ ವಿಲ್ ಇನ್ಸರ್ಟ್ ಇಟ್ ಅಂತ ಹೇಳ್ತಾರೆ ರೈಟ್ ದೆನ್ ಆಫ್ಟರ್ ದಟ್ ಸೋ ದ ಜೀನ್ ಈಸ್ ಇನ್ಆಕ್ಟಿವ್ ಸೊ ಅವಾಗ ಆ ಒಂದು ಜೀನ್ ಇನ್ಆಕ್ಟಿವ್ ಆಗತ್ತೆ ಸಚ್ ಕಾಲನೀಸ್ ಡು ನಾಟ್ ಪ್ರೊಡ್ಯೂಸ್ ಕಲರ್ ದೀಸ್ ಆರ್ ಐಡೆಂಟಿಫೈಡ್ ಆಸ್ ರೀಕಾಂಬಿನೆಂಟ್ ಕಾಲೋನಿಸ್ ಕಾಲನೀಸ್ ಸೊ ಇಲ್ಲಿ ನಾವು ನೋಡ್ತೇವೆ ಇನ್ ದಿಸ್ ಪ್ಲೇಟ್ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ನೋಡಿ ಕೆಲವೊಂದಿಷ್ಟು ಬ್ಲೂ ಕಲರ್ ಇದೆ ಕೆಲವೊಂದಿಷ್ಟು ಕಲರ್ಲೆಸ್ ಇದೆ ಅಲ್ವಾ ಸೊ ಇಲ್ಲಿ ನೋಡಿ ಇನ್ ದಿಸ್ಕಾಂಬಿನೆಂಟ್ ಡಿ ಎನ್ ಎಸ್ ಇನ್ಸರ್ಟೆಡ್ ಇನ್ ಟು ಕೋಡಿಂಗ್ ಸಿಕ್ವೆನ್ಸ್ ಆಫ್ ಅನ್ ಎನ್ಸೈಮ್ ಬಿಟಾ ಗಲಾಕ್ಟ್ರಿಸ್ ಸೊ ಆ ಜೀನ್ ಇನ್ಆಕ್ಟಿವ್ ಆಗತ್ತೆ ಸೊ ಅಂತ ಜೀನ್ ಇನ್ಆಕ್ಟಿವ್ ಆದಾಗ ಆ ಒಂದು ಬ್ಯಾಕ್ಟೀರಿಯಲ್ ಗ್ರೂಪ್ ಏನಿದೆ ಬ್ಯಾಕ್ಟೀರಿಯಾ ಗ್ರೂಪ್ಗೆ ನಾವು ಕಾಲನೀಸ್ ಅಂತ ಕರಿತೇವೆ ಸೊ ಆ ಒಂದು ಬ್ಯಾಕ್ಟೀರಿಯಲ್ ಗ್ರೂಪ್ ವಿಚ್ ಗಾಟ್ ಅ ಇನ್ಆಕ್ಟಿವ್ ಜೀನ್ ಸೊ ದೇ ವಿಲ್ ನಾಟ್ ಪ್ರೊಡ್ಯೂಸ್ ಕಲರ್ ಅಂದ್ರೆ ವೈಟ್ ಕಲರ್ ಆಗಿರ್ತವೆ ಸೊ ದೀಸ್ ಆರ್ ಐಡೆಂಟಿಫೈಡ್ ಆಸ್ ಯಾವುದು ಕಲರ್ಲೆಸ್ ಇವ್ದೇನೋ ಸೊ ಅದನ್ನ ನಾವು ಜಸ್ಟ್ ಯೂಟ್ಯೂಬ್ ಸ್ಟೂಡೆಂಟ್ಸ್ ಓಕೆ ಜಸ್ಟ್ ಅನಿಟ್

Plasmid ho gilla, Recombinant plasmid is not inserted in the bacterial cell. Andaga, it gives a blue color to the colonies. Colonies means group of bacteria. Right. So this is how we will differentiate the recombinant bacteria. Andre the bacteria's which are which are having recombinant DNA. The bacteria's which are having uh, what we can say is uh, not uh, no andre normal DNA. Not a recombinant DNA. Right? So this is about the cloning sites. Next. Hmm. Now. Now we are going to discuss regarding vectors for cloning genes in plants and animals. How that? So ega genes are not clone vaga. ಕ್ಲೋರ್ ಮಾಡುವಾಗ ಅಂದ್ರೆ ಅದರ ಒಂದು ರೆಪ್ಲಿಕಾ ಕಾಪೀಸ್ ಅನ್ನ ಪಡೆಯುವಾಗ ಇನ್ ದ ಪ್ಲಾಂಟ್ಸ್ ಮತ್ತೆ ಆನಿಮಲ್ಸ್ ಅಲ್ಲಿ ನಾವು ಯಾವ ವೆಕ್ಟರ್ಸ್ ಅನ್ನ ಯೂಸ್ ಮಾಡ್ತೇವೆ ಅಂತ ಸೊ ಜೆನೆಟಿಕ್ ಟೂಲ್ಸ್ ಆಫ್ ಸಮ್ ಪ್ಯಾಥೋಜನ್ಸ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಯೂಸ್ಫುಲ್ ವೆಕ್ಟರ್ಸ್ ಫಾರ್ ಡೆಲಿವರಿಂಗ್ ಜೀನ್ಸ್ ಟು ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಸೊ ವಿಲ್ ಯೂಸ್ ಸರ್ಟನ್ ಪ್ಯಾಥೋಜನ್ಸ್ ದ ಇನ್ಫೆಕ್ಷಿಯಸ್ ಏಜೆಂಟ್ಸ್ ಆರ್ ದ ಇನ್ಫೆಕ್ಷಿಯಸ್ ಆರ್ಗ್ಯಾನಿಸಮ್

ಸೊ ಇಟ್ ಈಸ್ ಇಟ್ ಕಾಸಸ್ ಸರ್ಟನ್ ಡಿಸೀಸಸ್ ಇನ್ ಡೈಕಾಟ್ ಪ್ಲಾಂಟ್ಸ್ ಡೈಕಾಟ್ ಪ್ಲಾಂಟ್ ಅಥವಾ ಹತ್ತಿ ಇರತ್ತಲ್ಲ ಕಾಟನ್ ಪ್ಲಾಂಟ್ ಅಲ್ಲಿ ಅದು ಡ್ರೆಡ್ ಫುಲ್ ಡಿಸೀಸ್ ಅನ್ನ ಕಾಸ್ ಮಾಡತ್ತೆ ಸೊ ಅದನ್ನ ನಾವು ವೆಕ್ಟರ್ ಆಗಿ ಉಪಯೋಗಿಸ್ತೇವೆ ದ ಒನ್ ಮೋರ್ ಈಸ್ ರೆಟ್ರೋವೈರಸ್ ವೈರಸ್ ಅಗ್ರೋ ಬ್ಯಾಕ್ಟೀರಿಯಂ ಟ್ಯೂಮಿಫೆಸಿನ್ಸ್ ಅಂಡ್ ರೆಟ್ರೋ ವೈರಸ್ ಆರ್ ದ ಟೂ ವೆಕ್ಟರ್ಸ್ ವಿಚ್ ಆರ್ ಯೂಸ್ ಫಾರ್ ಕ್ಲೋನಿಂಗ್ ದ ಜೀನ್ಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಲೆಟಸ್ ಸಿ ಯಾವ ರೀತಿ ಅದನ್ನ ಉಪಯೋಗಿಸ್ತೇವೆ ಅಂತ ಜಸ್ಟ್ ಸಿಹ ಅಗ್ರೋ ಬ್ಯಾಕ್ಟೀರಿಯಂ ಟ್ಯೂಮಿಫೆಸಿನ್ಸ್ ಕ್ಯಾನ್ ಡೆಲಿವರ್ ಅ ಪೀಸ್ ಆಫ್ ಡಿಎನ್ಎ ಅದರ ಕೆಲಸ ಏನು ಅಂದ್ರೆ ಇಟ್ ಹ್ಯಾಸ್ ಅ ಎಬಿಲಿಟಿ ಟು ಡೆಲಿವರ್ ಟು ಟ್ರಾನ್ಸ್ಫರ್ ಅ ಪೀಸ್ ಆಫ್ ಡಿಎನ್ಎ ಟು ಟ್ರಾನ್ಸ್ಫಾರ್ಮ್ ನಾರ್ಮಲ್ ಪ್ಲಾಂಟ್ ಸೆಲ್ಸ್ ಇಂಟು ಅ ಟ್ಯೂಮರ್ ಸೊ ಅದು ಯಾವ ಒಂದು ಕೆಪಾಬಿಲಿಟಿ ಅನ್ನ ಹೊಂದಿದೆ ಅಂದ್ರೆ ನಾರ್ಮಲ್ ಪ್ಲಾಂಟ್ ಸೆಲ್ ಅನ್ನ ಟ್ಯೂಮರ್ ಆಗಿ ಕನ್ವರ್ಟ್ ಮಾಡುವಂತಹ ಡಿ ಎನ್ ಎದು ಒಳಗೊಂಡಿದೆ

ಅಂಡ್ ಇಟ್ ಈಸ್ ಮಾಡಿಫೈಡ್ ಇನ್ ಟು ಅ ಕ್ಲೋನಿಂಗ್ ವೆಕ್ಟರ್ ಅದನ್ನ ಮಾಡಿಫೈಡ್ ಮಾಡ್ತಾರೆ ಕ್ಲೋನಿಂಗ್ ವೆಕ್ಟರ್ ಆಗಿ ಮಾಡಿಫೈ ಮಾಡ್ತಾರೆ ಯಾವ ರೀತಿ ಮಾಡಿಫೈ ಮಾಡ್ತಾರೆ ಅಂದ್ರೆ ವಿಚ್ ಈಸ್ ನಾಟ್ ಪ್ಯಾಥೋಜೆನಿಕ್ ಬಟ್ ಕ್ಯಾನ್ ಯೂಸ್ ದ ಮೆಕ್ಯಾನಿಸಮ್ ಟು ಡೆಲಿವರ್ ಜೀನ್ ಆಫ್ ಇಂಟ್ರೆಸ್ಟ್ ಇನ್ ಟು ದ ಪ್ಲಾಂಟ್ಸ್ ಸೊ ಇಲ್ಲಿ ಅಲ್ಲಿ ಮೊದಲಿಗೆ ಏನಾಗ್ತಿತ್ತು ಪ್ಯಾಥೋಜೆನಿಕ್ ಆಗಿ ಟ್ಯೂಮರ್ ಸೆಲ್ಸ್ ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ವು ಸೊ ಇಲ್ಲಿ ನಾವು ಅದು ಕ್ಲೋನಿಂಗ್ ವೆಕ್ಟರ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ವಿ ಆರ್ ಗೋಯಿಂಗ್ ಟು ಮಾಡಿಫೈ ಇನ್ ಸಚ್ ಅ ವೇ ದ It is able to only transfer the gene. That gene, Anna, transfer the. chematra use martheve without causing any infection. So here you can see this is a bacteria. Okay, this is a bacteria. What you are seeing here in the diagram. Right, this is a bacteria, Agrobacterium tumefacens. Right, this is a chromosome of a bacteria. This is a T plasmid. T plasmid, T plasmid, Agrobacterium tumefacens, but it does not contain any pathogenic gene. So, our T plasmid, we are going to collect it from the plant. Right, so and we are going to modify this plasmid, okay, with the not to produce an infectious substance or a chemical.

ನೆಕ್ಸ್ಟ್ ನೆಕ್ಸ್ಟ್ ವಿ ಕಾಂಪಿಟೆಂಟ್ ಹೋಸ್ಟ್ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಕೆಲವೊಂದಿಷ್ಟು ಹೋಸ್ಟ್ ಗಳಿಗೆ ಅಥವಾ ಆರ್ಗ್ಯಾನಿಸಮ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಅಥವಾ ಇಂಟ್ರಡ್ಯೂಸ್ ಮಾಡ್ತೇವೆ ಯಾವ್ದು ಒಂದು ಹೋಸ್ಟ್ ಅನ್ನ ಯಾವ ರೀತಿ ನಾವು ಹೋಸ್ಟ್ ಆರ್ಗ್ಯಾನಿಸಮ್ ಅನ್ನ ಕನ್ಸಿಡರ್ ಮಾಡ್ತೇವೆ ವಾಟ್ ಆರ್ ಕ್ವಾಲಿಟೀಸ್ ಇಟ್ ಶುಡ್ ಬಿ ಹ್ಯಾವಿಂಗ್ ಸೊ ಇಲ್ಲಿ ನೋಡಿ ಫಾರ್ ಟ್ರಾನ್ಸ್ಫಾರ್ಮೇಶನ್ ವಿತ್ ರೀಕಾಂಬಿನೆಂಟ್ ಡಿಎನ್ಎ ಅಂದ್ರೆ ಈಗ ಒಂದು ಸೆಲ್ ಇದೆ ಅದರಲ್ಲಿ ನಾವು ರೀಕಾಂಬಿನೆಂಟ್ ಡಿ ಎನ್ ಎಂಟ್ರೊಡ್ಯೂಸ್ ಮಾಡಿದಾಗ ಅದು ಟ್ರಾನ್ಸ್ಫಾರ್ಮ್ ಆಗಿ ಅದೇ ರೀತಿ ಮಲ್ಟಿಪ್ಲೈ ಆಗಬೇಕು ಅದೇ ರೀತಿ ಅನೇಕ ಸೆಲ್ಸ್ ಗಳು ನಮಗೆ ಸಿಗಬೇಕು ವಿತ್ ದ ರೀಕಾಂಬಿನೆಂಟ್ ಡಿ ಎನ್ ಎ ಅನ್ನೋದು ನಮ್ಮ ಏಮ್ ಆಗಿರುತ್ತೆ ಸೊ ಯಾವ ರೀತಿ ಆ ಸೆಲ್ಸ್ ಗಳನ್ನ ಕನ್ಸಿಡರ್ ಮಾಡ್ತೇವೆ ಸೆಲೆಕ್ಟ್ ಮಾಡ್ತೇವೆ ಅನ್ನೋದನ್ನ ನೋಡೋಣ ಸಿನ್ಸ್ ಡಿ ಎನ್ ಎಸ್ ಅ ಹೈಡ್ರೋಫಿಲಿಕ್ ಮಾಲಿಕ್ಯೂಲ್ ಇಟ್ ಕೆನಾಟ್ ಪಾಸ್ ಥ್ರೂ ದ ಸೆಲ್ ಮೆಂಬ್ರೇನ್ ಅದು ಹೈಡ್ರೋಫಿಲಿಕ್ ಆಗಿರೋದ್ರಿಂದ ವಾಟರ್ ಲವಿಂಗ್ ಆಗಿರೋದ್ರಿಂದ ಅದು ನಮ್ಮ ಸೆಲ್ ಮೆಂಬ್ರೇನ್ ಮುಖಾಂತರ ಹೋಗೋದಿಲ್ಲ ಇಟ್ ವಿಲ್ ನಾಟ್ ಟ್ರಾನ್ಸ್ಪೋರ್ ಥ್ರೂ ದ ಸೆಲ್ ಮೆಂಬ್ರೈನ್ ಯಾಕೆಂದ್ರೆ ಅವರ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಮೇಡ್ಅಪ್ ಆಫ್ ಲಿಪಿಡ್ ಅಂಡ್ ಫಾಸ್ಫರಸ್ ರೈಟ್ ದೆನ್ ಸೊ ಬ್ಯಾಕ್ಟೀರಿಯಲ್ ಸೆಲ್ ಮಸ್ಟ್ ಬಿ ಮೇಡ್ ಕಾಂಪಿಟೆಂಟ್ ಟು ಟೇಕ್ ಅಪ್ ಅಲೈನ್ ಡಿ ಎನ್ ಅ ಪ್ಲಾಸ್ಮಿಟ್ ಸೊ ಆ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಅನ್ನ ನಾವು ಏನ್ ಮಾಡ್ತೇವೆ ಇಟ್ ಶುಡ್ ಮೇಡ್ ಕಾಂಪಿಟೆಂಟ್ ಸೊ ದಟ್ ಡಿ ಎನ್ ಅನ್ನ ಅಲೈನ್ ಮಾಡೋದಕ್ಕೆ ಈಸಿ ಆಗತ್ತೆ ಫಾರ್ ದಿಸ್ ಏನ್ ಮಾಡ್ತೀವಿ ಅಂದ್ರೆ ದ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ಟ್ರೀಟೆಡ್ ವಿತ್ ಅ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಸಿಯಂ ಸೊ ಡಿ ಎನ್ ಎಂಟರ್ಸ್ ದ ಬ್ಯಾಕ್ಟೀರಿಯಂ ಥ್ರೂ ದ ಪೋರ್ಸ್ ಇನ್ ದ ಸೆಲ್ ವಾಲ್ ಹಿಯರ್ ಯು ಕ್ಯಾನ್ ಸಿ ಇನ್ ಡೈಗ್ರಾಮ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ನೋಡಿ ಬ್ಯಾಕ್ಟೀರಿಯಾ ನಾವು ಇದ್ರಲ್ಲಿ ರೀಕಾಂಬಿನೆಂಟ್ ಕಾಂಬನೆಂಟ್ ಡಿ ಎನ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ ಹೌದಾ ಸೊ ದಟ್ ಇಸ್ ವೈ ವಿ ನೇಮ್ ಇಟ್ ಅಸ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಾ ಬದಲಾಗದೆ ಇರೋ ಬ್ಯಾಕ್ಟೀರಿಯಾ ಅಂತ ಸೊ ದಿಸ್ ಬ್ಯಾಕ್ಟೀರಿಯಾ ಇಸ್ ಹ್ಯಾವಿಂಗ್ ಸೆಲ್ವಾಲ್ ಬ್ಯಾಕ್ಟೀರಿಯಲ್ ಡಿ ಅನ್ ರೈಟ್ ಮತ್ತೆ ನಾವು ಪ್ಲಾಸ್ಮಿಡ್ ಅನ್ನ ಇನ್ಸರ್ಟ್ ಮಾಡ್ಬೇಕು ಅಂದಿದ್ದೇವೆ ಸೊ ಈ ಬ್ಯಾಕ್ಟೀರಿಯಲ್ ಸೆಲ್ಸ್ ಅನ್ನ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ ಹಾಕ್ತೇವೆ ಸೊ ಕ್ಯಾಲ್ಸಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ಅಟ್ ಅ ಸ್ಪೆಸಿಫಿಕ್ ಪಾಯಿಂಟ್ ಸೆಲ್ವಾಲ್ ಅಲ್ಲಿ ಕೆಲವೊಂದಿಷ್ಟು ಪೋರ್ಷನ್ಸ್ ಗಳಲ್ಲಿ ಏನಾಗತ್ತೆ ಅಂತ ಅಂದ್ರೆ ಪೋಲ್ಸ್ ಗಳಾಗ್ತವೆ ಪೋರ್ಸ್ ಗಳಾಗ್ತವೆ ಓಕೆ ಸೊ ಇಲ್ಲಿ ದಿಸ್ ಬ್ಯಾಕ್ಟೀರಿಯಲ್ ಸೆಲ್ ವಿಲ್ ಗೆಟ್ ದ ಪೋರ್ಸ್ ಬ್ಯಾಕ್ಟೀರಿಯಲ್ ಸೆಲ್ ಗಳ ಮೇಲೆ ಒಂದಿಷ್ಟು ಚಿಕ್ಕ ಚಿಕ್ಕ ತೂತ್ ಗಳಾಗ್ತವೆ ಹೌದಾ ಸೊ ವಾಟ್ ಇಟ್ ಹ್ಯಾಪನ್ಸ್ ಇಸ್ ಐ ಮೀನ್ ಥ್ರೂ ದೋಸ್ ಪೋರ್ಸ್ ಆ ಒಂದು ಪೋರ್ಸ್ ಗಳಿಂದ ಏನಾಗುತ್ತೆ

Uday, your friends like uh, Pavan is not attending the session. And uh, whether Sri Suresh, a student named Sri Suresh, then Pavan illa, Sri Suresh Sharan Kumar, whether any of their classmates are here? Igana, hey, okay. Idnala, students, classmates, Yaradru illidira, Pavan, Sri Suresh, Sharan Kumar. Yes, Uday, who is your friend? టెల్ దెమ్ టు గివన్ యూ మైల్ వాట్స్ ఓకే ఫైన్ హోస్ట్ అంతా ಸೊ ಇವಾಗ ನಮಗೆ ಏನಾಗೋದು ಅಂದ್ರೆ ಯಾವ ರೀತಿ ನಾವು ಇದನ್ನ ಇನ್ಸರ್ಟ್ ಮಾಡ್ತೇವೆ ವಿ ಕೆನಾಟ್ ಹೋಲ್ಡ್ ವಿತ್ ಹ್ಯಾಂಡ್ ವಿ ಕೆನಾಟ್ ಟೇಕ್ ವಿತ್ ಅ ಕಪ್ ಓರ್ ಅ ಸಾಸರ್ ವಿ ಕೆನಾಟ್ ಟೇಕ್ ವಿತ್ ಅ ಸ್ಪೂನ್ ದೆನ್ ಹೌ ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್ ಅನ್ ಎನ್ ಸೈಡ್ ವಾಟ್ ವಿ ವಿನ್ ಸೇ ದ ಬ್ಯಾಕ್ಟೀರಿಯಲ್ ಸೆಲ್ ಸೊ ಅದರಲ್ಲಿ ಕೆಲವೊಂದಿಷ್ಟು ಪ್ರೊಸೆಸ್ ಅಥವಾ ಟೆಕ್ನಿಕ್ಸ್ ಗಳಿವೆ ದ ಫಸ್ಟ್ ಒನ್ ಇಸ್ ಮೈಕ್ರೋ ಇಂಜೆಕ್ಷನ್ ಅಂತ ಹೇಳ್ತೇವೆ ಮೈಕ್ರೋ ಇಂಜೆಕ್ಷನ್

ಹಿಯರ್ ಯು ಕ್ಯಾನ್ ಸಿ ಲುಕ್ಸ್ ಲೈಕ್ ಅ ಗನ್ ಅಲ್ವಾ ಸೊ ಅದಕ್ಕೆ ನಾವು ಜೀನ್ ಗನ್ ಅಂತ ಕರಿತೇವೆ ಅಥವಾ ಬಯೋಲಿಸ್ಟಿಕ್ಸ್ ಅಂತ ಕರಿತೇವೆ ಸೆಲ್ಸ್ ಆರ್ ಬೊಂಬಾರ್ಡೆಡ್ ಬೊಂಬಾರ್ಡೆ ಹೈ ವೆಲಾಸಿಟಿ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಗೋಲ್ಡ್ ಆರ್ ಅ ಟಂಗ್ಸ್ಟರ್ ಕೋಟೆಡ್ ವಿತ್ ಡಿ ಎನ್ ಎ ದಿಸ್ ಮೆಥಡ್ ಇಸ್ ಸೂಟೇಬಲ್ ಫಾರ್ ಪ್ಲಾನ್ ಸೊ ಇಲ್ಲಿ ಏನ್ ಮಾಡ್ತೇವೆ ನಾವು ಸೆಲ್ಸ್ ಆರ್ ಬೊಂಬಾರ್ಡೆಡ್ ಸೆಲ್ಸ್ ಆರ್ ಇನ್ಸರ್ಟೆಡ್ ರಿಲೀಸ್ಡ್ ಹ್ಮ್ ವಿತ್ ಹೈ ಅಲಾಸಿಟಿ ಹೈ ಸ್ಪೀಡ್ ಇಂದ ಸೆಲ್ಸ್ ಗಳನ್ನ ಬೊಂಬಾರ್ಡ್ ಮಾಡ್ತೇವೆ ಈ ರೀತಿ ಸ್ಪ್ರೆಡ್ ಮಾಡ್ತೇವೆ ಹೈ ವೆಲಾಸಿಟಿ ಮೈಕ್ರೋ ಪಾರ್ಟಿಕಲ್ಸ್ ಮೈಕ್ರೋ ಪಾರ್ಟಿಕಲ್ಸ್ ಯಾವ್ದು ಯೂಸ್ ಮಾಡ್ತೇವೆ ಇಲ್ಲಿ ನಾವು ಗೋಲ್ಡ್ ಅನ್ನ ಯೂಸ್ ಮಾಡ್ತೇವೆ ರೈಟ್ ಗೋಲ್ಡ್ ಆರ್ ಟಂಗ್ಸ್ಟನ್ ಕೋಟೆಡ್ ವಿತ್ ಅಡಿ ಎನ್ ಎ ಇದನ್ನ ನಾವು ಪ್ಲಾನ್ಸ್ ಗಳಲ್ಲಿ ಯೂಸ್ ಮಾಡ್ತೇವೆ ದ ನೆಕ್ಸ್ಟ್ ಒನ್ ಇಸ್ ಡಿಸಾಮ್ಡ್ ಪ್ಯಾಥೋಜನ್ ವೆಕ್ಟರ್ಸ್ ಅಂತ ವೆನ್ ಇಟ್ ಇನ್ಫೆಕ್ಟ್ಸ್ ದ ಸೆಲ್ ಟ್ರಾನ್ಸ್ಫರ್ ರೀಕಾಂಬಿನೆಂಟ್ ಡಿ ಎನ್ ಟು ದ ಹೋಸ್ಟ್ ಸೊ ಕೆಲವೊಂದಿಷ್ಟು ಪ್ಯಾಥೋಜನ್ಸ್ ಅನ್ನ ವಿಚ್ ಆರ್ ನಾಟ್ ಏಬಲ್ ಟು ಇನ್ಫೆಕ್ಟ್ ದ ಸೆಲ್ ಸೊ ಆ ಒಂದು ಪ್ಯಾಥೋಜನ್ ಬೈ ಇನ್ಸರ್ಟಿಂಗ್ ದ ರೀಕಾಂಬಿನೆಂಟ್ ಡಿ ಎನ್ ಎಂಗ್ ಟು ಇನ್ಸರ್ಟ್ ಇಟ್ ಇನ್ ಟು ದ ಹೋಸ್ಟ್ ಸೊ ಅವೇನ್ ಮಾಡ್ತವೆ ರೀ ಕಾಂಬಿನೆಂಟ್ ಡಿ ಎನ್ ಬಟ್ ದೇ ವಿಲ್ ನಾಟ್ ಕಾಸ್ ದ ಇನ್ಫೆಕ್ಷನ್ ಸೊ ಬೈ ತ್ರೀ ಮೆಥಡ್ಸ್ ವಿ ಆರ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ದಿ ಎನ್ ಎನ್ ಟು ದ ಹೋಸ್ಟ್ ಸೆಲ್ ದಟ್ ಇಸ್ ಇಂಜೆಕ್ಷನ್ ಬಯೋಲಿಸ್ಟಿಕ್

फॉर ट्रांसफार्मेशन विमेंट डी एन एस डईग्राम जस्ट ले नो वन यू फिनिश् Okay, all of you completed? Yes, ma'am. One minute. Okay, okay. Yes, ma'am. Okay. Fine. Okay, Anita starts from cloning vectors. Start reading from cloning vectors. Yes, ma'am. Cloning vectors. Cloning vectors are the DNA molecules that can carry a foreign DNA segment into the host cell. The vectors used in a recombinant DNA technology can be plasmids autonomously reflecting circular. Extra chromosomal DNA, bacteriophages, viruses infecting bacteria, cosmic hybrid vectors derived from plasmids, which contain cause set of a X page. Copy number can be defined as the number of copies of a vectors present in a cell. Bacteriophages have a high number per cell, high number per cell, so their copy number is also high in genome plasmids have only one one or two copies per cell copy number can vary from 1 to 100 or more than 100 copies per cell if an aligned piece of alien, dna alien is linked, piece of dna if an alien piece of dna is linked with bacteriophage or plasmid dna its number can be multiplied equal to the copy number of the plasmid or bacteriophage futures required to

From where replication starts. Any piece, pieces of DNA when linked to this sequence can be made to replicate within the hot cell. The sequence is also responsible for controlling the copy number of the linked DNA. Selectable marker helps in identifying and eliminating non transformants and selectively permitting permitting the growth of the transformants transformation is a process through which a pieces of a dna is introduced in a host bacterium. -bacterium. bacterium arts bacterium the genes

etc are some useful selectable marker for e coil ligation ligation of aligned DNA is carried out as a registration sites present in one of the two antibiotic re resistance genes example is ligating of horizon dna at the beam h i sits on the tetra resistance gene in the vectors pbr 322 okay thank you this is about the cloning sites and cloning vectors today we completed with the tools of biotechnology from tomorrow we are going to start the concept of process of biotechnology so as i am not feeling well today i am not able to explain uh, much due to my illness so i will be ending up the session today due to my illness so we completed today's concept we'll meet you tomorrow okay fine let me end up the session here any doubts no yeah. no okay Okay, fine then. Let me end up the session. Uday, please uh, ask your friends to join the session or uh, ask them to message me. What is the reason behind the absence? Fine. Yes, Take yes, care. Bye.